इवती दिवस असाम मुख्यमंत्री डॉक्टर हेमंत विश्वास शर्मा और बंद इवती दिवस कोटगेरे बीजेपी पक्षद वत बीजेपी पक्षद अभ्यर्थी आगे मत याचन मत याचन जोतली शोभायात्रा के एस आर टी सी सर्कल एस एस आर सर्कल वर्गू नडसी आनंतर सार्वजनिक सभेयल्लि उत्तमवागिरतक्कंत भाषणवन्नु नीडि यातक्कोस्कर कोटगेरे क्षेत्रद मतदाररु बीजेपी पक्षवन्नु बेंबलिसबेकु मत्तु बीजेपी पक्षद अभ्यर्थियन्नु आय्के माडबेकु अन्नोदर बग्गे साकष्टु विवरवागि भाषणवन्नु माडि मतयाचने माडिदारे अवर ओंदु ಭಾಷಣದಲ್ಲಿ ಅವರು ಹೇಳಿದ್ದು ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಬಿಜೆಪಿ ಪಕ್ಷ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನ ಈ ಸಾರಿ ಕಣಕ್ಕೆ ಇಳಿಸಲಾಗಿದೆ ಮತ್ತು ಏನು ಈಗ ಇರತಕ್ಕಂತ ಹಾಲಿ ಶಾಸಕರು ಅವರು ಮಾಡಿದಂತ ಅಭಿವೃದ್ಧಿ ಬಹಳ ಕ್ಷೀಣ ಪ್ರಮಾಣದಲ್ಲಿದೆ ಮತ್ತು ಅವರು ಕ್ಷೇತ್ರದ ಬಗ್ಗೆ ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಮತ್ತು ಅವರು ಮಾಡಿದಂತ ಅಭಿವೃದ್ಧಿ ಜೀರೋ ಅಭಿವೃದ್ಧಿ ಅಂತಕಂತ ಮಾತನ್ನ ಅವರು ಹೇಳಿದ್ದಾರೆ ಹಾಗೂ ಅವರು ಏನು ಇನ್ನೊಂದು ಹೇಳಿರ್ತಕ್ಕಂತಂದ್ರೆ ಮನೆ ಶಾಸಕರು ಜನಸಾಮಾನ್ಯರ ಕುಂದುಕೊರತೆಗಳಿಗೆ ಸ್ಪಂದಿಸುವುದಿಲ್ಲ ಮತ್ತು ಜನಸಾಮಾನ್ಯರಿಗೆ ನೇರವಾಗಿ ಕೈಗೆ ಸಿಗೋದಿಲ್ಲ ಅಂತಕಂತದನ್ನ ಅವರು ಹೇಳಿದ್ದಾರೆ ಮತ್ತೆ ಮುಖ್ಯವಾಗಿ ಅವರು ಹೇಳಿರತಕ್ಕಂತದ್ದು ಏನಂದ್ರೆ ಮುಂದೆ ಬರತಕ್ಕಂತ ದಿವಸಗಳಲ್ಲಿ ಬಿಜೆಪಿ ಸರ್ಕಾರ 150 ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದು ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡುತ್ತದೆ ಸರ್ಕಾರವನ್ನು ರಚನೆ ಮಾಡಿದಾಗ ನಿಮ್ಮದೇ ಆಗಿರತಕ್ಕಂತ ಶಾಸಕರು ಇದ್ದರೆ ಖಂಡಿತವಾಗಲೂ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಅನುದಾನವನ್ನು ಪಡೆದು ಈ ಸಂಪರ್ಕ ರಸ್ತೆಗಳು ಗ್ರಾಮದ ರಸ್ತೆಗಳು ಕುಡಿಯುವ ನೀರಿನ ಸಂಪರ್ಕ ಇವೆಲ್ಲವನ್ನ ಕೂಡ ಹೆಚ್ಚಿನದಾಗಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಕೊಟ್ಟಗೆರೆ ಕ್ಷೇತ್ರದಲ್ಲಿ ಸಾಧ್ಯ ಆಗುತ್ತೆ ಅಂತಕಂತ ಮಾತನ್ನು ಹೇಳಿದ್ದಾರೆ ಮತ್ತು ಮತಯಾಚನೆ ಮಾಡುತ್ತಂತ ಸಂದರ್ಭದಲ್ಲಿ ಮತದಾರರಿಗೆ ಕಾಂಗ್ರೆಸ್ ಮುಕ್ತ ಕೊಟ್ಟಗೆರೆಯನ್ನು ಮಾಡಬೇಕು ಅಂತಕಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಮುಖ್ಯಮಂತ್ರಿಗಳು ಬಂದಿರೋದ್ರಿಂದ ಒಂದು 5% ಖಂಡಿತ ವೋಟ್ ಸ್ವಿಂಗ್ ಆಗುತ್ತೆ ಅಂತಕಂತ ಮಾತು ನನಗೆ ಅನಿಸುತ್ತೆ ನಾವು ಪಕ್ಷವನ್ನು ಏನು ಕೇಳ್ಕೊಂಡಿದ್ದೇವೆ ಅಂದರೆ ಸುದೀಪ್ ಅವ್ರನ್ನ ಕರೆಸಬೇಕು ಅಂತಕ್ಕಂಥದ್ದು ಒಂದು ಹೇಳಿದ್ದೇವೆ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಕರೆಸಬೇಕು ಅಂತಕ್ಕಂಥದ್ದು ಮತ್ತು ಇನ್ನು ಸ್ಟಾರ್ ಕ್ಯಾಂಪೇನರ್ಸ್ ಆಗಿರ್ತಕ್ಕಂಥ ಜಗ್ಗೇಶ್ ಅವರು ಅವ್ರನ್ನ ಕರೆಸಬೇಕು ಮತ್ತೆ ಶ್ರೀರಾಮುಲು ಅವರನ್ನ ಇಲ್ಲಿ ಕ್ಷೇತ್ರಕ್ಕೆ ಕರೆಸಬೇಕು ಅಂತ ಹೇಳಿದರು 3ನೇ ತಾರೀಕು ಪ್ರಧಾನಮಂತ್ರಿಗಳು ತುಮಕೂರಿಗೆ ಇಲ್ಲಿ ಐ ಥಿಂಕ್ ಸಿರಾದಲ್ಲಿ ಬರ್ತಾರೆ ಸರ್ ಯುಪಿಯಿಂದ ಯೋಗಿ ಆದಿತ್ಯನಾಥ್ ಬರ್ತಾರೆ ಕೊಡೇರಿ ಅಂತ ಇದ್ದೀವಿ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆದ ತಕ್ಷಣ ಸಾಧ್ಯತೆ ಇದೆ ಅಮಿತ್ ಶಾ ಅವರು ಕೂಡ ಬರ್ತಾರೆ ಅಂತಕ್ಕಂಥ ಸಾಧ್ಯತೆ ಇದೆ ಅವರಿಬ್ಬರಲ್ಲಿ ಒಬ್ಬರು ಯಾರಾದರೂ ಬಂದೇ ಬರ್ತಾರೆ ಇವತ್ತಿನ ದಿವಸ ಈ ಒಂದು ಶೋಭಾಯಾತ್ರೆಯಲ್ಲಿ ಮತ್ತು ಸಾರ್ವಜನಿಕ ಸಭೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಮತದಾರ ಬಂಧುಗಳಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲವನ್ನು ನೋಡಿ ನನಗೆ ನಿಜವಾಗಲೂ ಕಣ್ಣು ತುಂಬಿ ಬರ್ತಾ ಇದೆ ತಾವೆಲ್ಲರೂ ಕೂಡ ತೋರಿಸಿರ್ತಕ್ಕಂಥ ಅಪಾರ ಪ್ರೀತಿ ನನ್ನ ಮುಂದಿನ ದಿವಸಗಳಲ್ಲಿ ನಿಮಗೆ ಸೇವಕನಾಗಿ ಕೆಲಸ ಮಾಡಲಿಕ್ಕೆ ಊರ್ಜಿತಗೊಳಿಸ್ತಾ ಇದೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರೀತಿಯನ್ನು ಮತದಾನವನ್ನು ಮಾಡುವ ದಿವಸ ಕಮಲದ ಗೌರವಕ್ಕೆ ನನಗೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಕ್ರಮ ಸಂಖ್ಯೆ 1ಕ್ಕೆ ನೀಡಿ ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಜಯಶೀಲರನ್ನಾಗಿ ಮಾಡಿಸಬೇಕು ಅಂಥೇಳಿ ನಾನು ಮತದಾರ ಬಂಧುಗಳಲ್ಲಿ ನಾನು ಕೇಳ್ಕೊಳ್ತೇನೆ ಮತ್ತು ನಮ್ಮ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಈ ಒಂದು ಶೋಭಾಯಾತ್ರೆಯಲ್ಲಿ ಮತ್ತು ಸಾರ್ವಜನಿಕ ಸಂಪರ್ಕ ಸಭೆಯಲ್ಲಿ ಭಾಗವಹಿಸಿದ್ದಾರೆ
ಅವ್ರಿಗೆಲ್ಲರಿಗೂ ಕೂಡ ನಾನು ನನ್ನ ತುಂಬು ಧನ್ಯವಾದಗಳು. ಅದು ಆರೋಪದಲ್ಲಿ ಉರುಳಿಲ್ಲ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತು, ಸಾರ್ವಜನಿಕರಿಗೂ ಗೊತ್ತು. ಅದು ಸ್ವಯಂಕೃತ ಅಪರಾಧ ಅವ್ರು ಮಾಡ್ಕೊಂಡಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ ಆ ಒಂದು ಜೆ ಸಿ ಬಿ ಒಳಗಡೆ ಹೂವು ತುಂಬಿಸಿ ಅದನ್ನು ಹೂವನ್ನು ಬೀಳಿಸುವ ಸಂದರ್ಭದಲ್ಲಿ ಕಲ್ಲು ಬಿದ್ದಿದೆ, ಅದನ್ನು ಅವ್ರು ಕ್ಲೀನ್ ಮಾಡಿಸಿ ಆಮೇಲೆ ಹೂ ತುಂಬಿಸ್ಬೇಕಾಯಿತು. ಬಹುಶಃ ಜೆ ಸಿ ಬಿಯಲ್ಲಿ ಬಹುಶಃ ಏನು ಹಿಂದೆ ಕೆಲಸ ಮಾಡಿದ್ರು ಅದರಲ್ಲಿ ಒಂದು ಕಲ್ಲು ಉಳ್ಕೊಂಡಿತ್ತು, ಅದು ಬಿದ್ದಿದೆ. ಅದನ್ನು ಅವರು ಅವರ ಕಾರ್ಯಕರ್ತರು ಎಚ್ಚರ ವಹಿಸಬೇಕಾಯಿತು. ಅವರ ಅಜಾಗೃತೆಯಿಂದ ಆಗಿರ್ತಕ್ಕಂಥ ಘಟನೆಯನ್ನು ಬೇರೆ ಪಕ್ಷದವ್ರ ಮೇಲೆ ಒರೆಸಿ ಒಂದು ಸಿಂಪತಿಯನ್ನು ಗೇನ್ ಮಾಡಲಿಕ್ಕೆ ಒಂದು ಹುನಾರನ್ನು ಮಾಡಿದ್ದಾರೆ. ಅದು ಮತದಾರರಿಗೆ ಎಲ್ಲರಿಗೂ ಗೊತ್ತು, ಅದೇನು ನಡೆಯೋದಿಲ್ಲ. ಅವರ ಒಂದು ನಾಟಕಗಳನ್ನು ನಮ್ಮ ಮತದಾರರ ಬಂಧುಗಳು ನೋಡಿದ್ದಾರೆ. ಅದು ಏನೇ ಒಂದು ರೀತಿಯಲ್ಲಿ ಮತದಾರರ ಮೇಲೆ ಏನು ಪ್ರಭಾವವನ್ನು ಬೀರುವುದಿಲ್ಲ.